ಸ್ನೇಹಿತರೆ, ಕರ್ಣಾಟಬಲಕ್ಕೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಸುಂದರ ಸಮುದ್ರ ತೀರಗಳಿಂದಲೂ ನಿತ್ಯ ಹರಿದ್ವರ್ಣದ ಕಾಡುಗಳಿಂದಲೂ ವರ್ಷಪೂರ್ತಿ ಮೈತುಂಬಿಕೊಂಡು ಹರಿಯುವ ನದಿಗಳಿಂದಲೂ ರುದ್ರ ರಮಣೀಯ ಪ್ರಾಕೃತಿಕ ಸ್ಥಳಗಳಿಂದಲೂ ಶಿಲ್ಪಕಲೆಗಳ ಚಾತುರ್ಯದಿಂದಲೂ ಹತ್ತು ಹಲವು ಆಚರಣೆಗಳಿಂದಲೂ ಅನೇಕ ಬಗೆಯ ಭಾಷೆಗಳಿಂದಲೂ ಶ್ರೀಮಂತವಾಗಿರುವ ಈ ನಮ್ಮ ಕನ್ನಡ ನಾಡಿನ ನೆಲದ ಕಥೆಯನ್ನು ನಾವಿವತ್ತು ಕೇಳೋಣ, ಬನ್ನಿ. ಸ್ನೇಹಿತರೆ, ಕನ್ನಡ ನಾಡು, ಕರ್ನಾಟಕ, ಕರುನಾಡು, ಕುಂತಳ ದೇಶ ಅಂತೆಲ್ಲ ಕರೆಸಿಕೊಂಡಿರುವ ನಮ್ಮ ನಾಡು ರಾಮಾಯಣ ಕಾಲದಿಂದ ಇವತ್ತಿನವರೆಗೂ ತನ್ನ ಪ್ರಾಚೀನತೆಯನ್ನು ಕಾಪಾಡಿಕೊಂಡು ಬಂದಿರೋ ನೆಲ ಅಂದರೆ ಖಂಡಿತ ಹೆಮ್ಮೆ ಆಗುತ್ತೆ. ಅಂದ ಹಾಗೆ ಇದೇ ನಮ್ಮ ಕರ್ನಾಟಕವನ್ನು ರಾಮಾಯಣ ಕಾಲದಲ್ಲಿ ದಂಡಕಾರಣ್ಯ ಅಂತ ಕರೆಯಲಾಗಿದೆ. ರಾಮಾಯಣದ ಶ್ರೀರಾಮಚಂದ್ರ ಅಪಹರಣಕ್ಕೊಳಗಾದ ತನ್ನ ಹೆಂಡತಿ ಸೀತೆಯನ್ನು ಹುಡುಕುತ್ತಾ ಬರುವುದು ನಮ್ಮ ಕಿಷ್ಕಿಂದೆಗೆ. ಈ ಕಿಷ್ಕಿಂದೆ ಎಂಬ ಸ್ಥಳ ಇವತ್ತು ನಮ್ಮ ಬಳ್ಳಾರಿ ಜಿಲ್ಲೆಯ ಹಂಪೆ. ಆವತ್ತಿಗೆ ಸುಗ್ರೀವನ ಆಡಳಿತಕ್ಕೊಳಪಟ್ಟಿದ್ದ ಈ ನೆಲ ಆಂಜನೇಯನಂತಹ ವೀರ ಪರಾಕ್ರಮಿಗೆ ಜನ್ಮ ನೀಡಿದ ಸ್ಥಳ. ರಾಮನು ರಾವಣನೊಂದಿಗೆ ಯುದ್ಧ ಮಾಡಲು ನೆರವಾಯಿತಲ್ಲ ಸುಗ್ರೀವನ ಕಪಿಸೈನ್ಯ, ಆ ಸೈನ್ಯ ಕೂಡ ಕನ್ನಡ ನಾಡಿನದ್ದೆ. ಇನ್ನು ಮಹಾಭಾರತಕ್ಕೆ ಬರೋದಾದರೆ ಚಂದ್ರಹಾಸನೆಂಬ ಅರಸ ಕುಂತಳ ದೇಶವನ್ನು ಆಡಳಿತ ಮಾಡ್ತಾ ಇದ್ದ ಬಗ್ಗೆ ಉಲ್ಲೇಖ ಬರುತ್ತೆ. ಈ ಕುಂತಳವು ಕರ್ನಾಟಕದ ಪ್ರಾಚೀನ ಹೆಸರುಗಳಲ್ಲಿ ಒಂದು. ಹಾಗೆ ಪಾಂಡವರಲ್ಲೊಬ್ಬನಾದ ನಕುಲನು ತ್ರಿಗರ್ತರು, ಸಿವಿಯರು, ಅಮವಸ್ಥರು, ಮಾಳವರು ಹಾಗೂ ದಾಸತ್ರರೆಂಬ ಐದು ಕರ್ನಾಟಕರನ್ನು ಸೋಲಿಸಿದ ಉಲ್ಲೇಖವೂ ನಮಗೆ ಸಿಗುತ್ತೆ. ಇವುಗಳೆಲ್ಲ ನಮ್ಮ ಪುರಾಣಗಳಲ್ಲಿ ಕರ್ನಾಟಕದ ಕುರಿತಾಗಿ ಸಿಗುವ ಉಲ್ಲೇಖಗಳಾದರೆ ಪಾಣಿನಿಯ ಸಂಸ್ಕೃತ ಗ್ರಂಥದಲ್ಲಿ, ಮಾರ್ಕಾಂಡೇಯ ಪುರಾಣ, ಭಾಗವತ ಮತ್ತು ವರಾಹಮಿಹಿರನ ಬೃಹತ್ ಸಂಹಿತದಲ್ಲಿಯೂ ಕರ್ನಾಟಕದ ಬಗ್ಗೆ ಉಲ್ಲೇಖಗಳಿರೋದು ನಮಗೆ ಕಾಣಸಿಗುತ್ತೆ. ಇದೆಲ್ಲದರ ಹೊರತಾಗಿ ದಕ್ಷಿಣ ಭಾರತದ ಸಾಹಿತ್ಯಗಳಲ್ಲಿ ಪ್ರಮುಖವಾಗಿ ತಮಿಳು ಸಾಹಿತ್ಯವಾದ ತೊಳ್ಕಾಪಿಯಂ ಹಾಗೂ ಶಿಲಪ್ಪದಿಕಾರಂ ಗ್ರಂಥಗಳಲ್ಲಿ ಕನ್ನಡಿಗರನ್ನು ಕರುನಾಡರು, ಕರುನಾಟರು ಎಂದೇ ಉಲ್ಲೇಖ ಮಾಡಲಾಗಿದೆ. ಇನ್ನು ಕ್ರಿಸ್ತ ಪೂರ್ವದಲ್ಲಿ ಕರ್ನಾಟಕವು ನಂದರ ಹಾಗೂ ಮೌರ್ಯರ ಆಳ್ವಿಕೆಗೆ ಒಳಪಟ್ಟಿತ್ತು. ಮೌರ್ಯರ ಪ್ರಮುಖ ದೊರೆ ಚಂದ್ರಗುಪ್ತ ಮೌರ್ಯ ತನ್ನ ಕೊನೆಯ ದಿನಗಳನ್ನು ಕರ್ನಾಟಕದ ಶ್ರವಣಬೆಳಗೊಳದಲ್ಲಿಯೇ ಕಳೆದ ಅನ್ನೋದು ಇತಿಹಾಸ ಪುಟಗಳಿಂದ ನಮಗೆ ತಿಳಿದು ಬರುತ್ತೆ. ಜೈನ ಸಂಪ್ರದಾಯದಂತೆ ಸಲ್ಲೇಖನ ವ್ರತ ಕೈಗೊಂಡು ಚಂದ್ರಗುಪ್ತ ಮೌರ್ಯ ಅಲ್ಲೇ ತನ್ನ ದೇಹತ್ಯಾಗ ಮಾಡಿದುದಾಗಿ ಇತಿಹಾಸಕಾರರು ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ. ಮುಂದೆ ಚಂದ್ರಗುಪ್ತ ಮೌರ್ಯನ ಮೊಮ್ಮಗನಾದ ಅಶೋಕನ ಆಳ್ವಿಕೆಗೆ ಒಳಪಟ್ಟ ಈ ಕನ್ನಡ ನೆಲ ಅವನ ಅನೇಕ ಶಿಲಾಶಾಸನಗಳನ್ನು ಒಳಗೊಂಡ ನೆಲವೇ ಹೌದು. ಅಶೋಕನ ಶಿಲಾಶಾಸನಗಳು ಇವತ್ತಿನ ರಾಯಚೂರು, ಕಲಬುರಗಿ, ಚಿತ್ರದುರ್ಗ ಮುಂತಾದ ಕಡೆಗಳಲ್ಲಿ ನಮಗೆ ಸಿಗುತ್ತವೆ. ಸ್ನೇಹಿತರೆ, ಇನ್ನು ಕ್ರಿಸ್ತ ಶಕಕ್ಕೆ ಬರೋದಾದರೆ ಶಾತವಾಹನರು, ಚುಟುಗಳು ಮೊದಲ ಕೆಲವು ಶತಮಾನಗಳನ್ನು ಆಳ್ವಿಕೆ ಮಾಡ್ತಾರೆ. ಇವರ ನಂತರ ಬಂದದ್ದೇ ಕನ್ನಡವನ್ನು ಅಧಿಕೃತ ಭಾಷೆಯಾಗಿ ಮಾಡಿಕೊಂಡು ಕನ್ನಡದ ಭವ್ಯ ಇತಿಹಾಸಕ್ಕೆ ನಾಂದಿ ಹಾಡಿದ ಕದಂಬರು ಹಾಗೂ ಗಂಗರು. ಇನ್ನು ಕದಂಬರ ದೊರೆ ವಿಷ್ಣು ವರ್ಮ ಕೆತ್ತಿಸಿರುವ ಬೀರೂರಿನ ಶಾಸನದಲ್ಲಿ ಆತ ತನ್ನನ್ನು ತಾನು ಸಮಗ್ರ ಕರ್ನಾಟಕ ಭೂವರ್ಗ ಭರ್ತಾರನೆಂದೇ ಕರೆದುಕೊಂಡಿರೋದು ನಮಗೆ ಕಾಣಸಿಗುತ್ತೆ. ಆ ಮೂಲಕ ಆತ ಕನ್ನಡಿಗನಾಗಿ ಹುಟ್ಟಿದುದಕ್ಕೆ ಅತ್ಯಂತ ಹೆಮ್ಮೆ ಪಟ್ಟುಕೊಳ್ಳುತ್ತಿದ್ದುದು ಸಾಧಿತವಾಗಿದೆ. ಹೀಗೆ ಮುಂದೆ ನೋಡಿದರೆ ಕರ್ನಾಟಕದ ಕೀರ್ತಿ ಪ್ರತಿಷ್ಠೆಯನ್ನು ಭರತಖಂಡವಲ್ಲದೆ ದೇಶ ವಿದೇಶದುದ್ದಕ್ಕೂ ಹಬ್ಬಿಸಿದ ಬಾದಾಮಿ ಚಾಲುಕ್ಯರು ತಮ್ಮ ಸೇನೆಗೆ ಕರ್ಣಾಟಬಲ ಎಂದೇ ಕರೆದದ್ದು ಈ ನೆಲದ ಪ್ರತಿಷ್ಠೆಯ ಮತ್ತೊಂದು ದ್ಯೋತಕವಲ್ಲದೆ ಮತ್ತಿನ್ನೇನೂ ಅಲ್ಲ. ಮುಂದೆ ಚಾಲುಕ್ಯರ ರಾಣಿ ವಿಜಯಾಂಕ ತನ್ನನ್ನು ತಾನು ಕರ್ನಾಟಕ ರಾಜಪ್ರಿಯಳೆಂದೇ ಬಣ್ಣಿಸಿದ್ದು ನಮ್ಮ ಹೆಣ್ಣು ಮಕ್ಕಳು ಕೂಡ ನಾಡು ನುಡಿಯನ್ನು ಪ್ರೀತಿಸುವುದರಲ್ಲಿ ಹಿಂದೆ ಉಳಿಯಲಿಲ್ಲ ಅಂತ ನಮಗೆ ತಿಳಿದು ಬರುತ್ತೆ. ಇನ್ನು ರಾಷ್ಟ್ರಕೂಟರ ಆಡಳಿತದ ಬಗ್ಗೆ ಹೇಳಿಕೊಳ್ಳೋಕೆ ಹೊರಟ್ರಂತೂ ನಾವು ಕನ್ನಡಿಗರಾಗಿ ಹುಟ್ಟಿರೋದಕ್ಕೆ ನಿಜವಾಗಿ ಹೆಮ್ಮೆ ಅನ್ನಿಸ್ಬೇಕು. ಅದಕ್ಕೆ ಕಾರಣ ಅಮೋಘವರ್ಷ ನೃಪತುಂಗ ಎನ್ನುವ ಚಕ್ರವರ್ತಿ. ಆತನ ಪ್ರಜಾಪರ ಕೆಲಸಗಳನ್ನು, ಕಲೆ ಸಾಹಿತ್ಯಕ್ಕೆ ಅವನಿತ್ತ ಕೊಡುಗೆಗಳನ್ನು ನಾವೇನಾದರೂ ಹೇಳದಿದ್ದರೆ ಅದು ನಾವು ಕರ್ನಾಟಕದ ಇತಿಹಾಸಕ್ಕೆ ಎಸಗುವ ಅಪಚಾರವೇ ಸರಿ. ಒಮ್ಮೆ ತನ್ನ ರಾಜ್ಯದಲ್ಲುಂಟಾದ ಬರಗಾಲದ ಛಾಯೆಗೆ ಈಗಿನ ಕೊಲ್ಹಾಪುರದ ಲಕ್ಷ್ಮಿಯನ್ನು ಪ್ರಾರ್ಥಿಸಿ ತನ್ನ ಹೆಬ್ಬೆರಳನ್ನೇ ಕೊಟ್ಟು ತನ್ನ ಪ್ರಜೆಗಳಿಗೆ ಸದಾ ಒಳಿತು ಬಯಸುತ್ತಾ ಬಾಳಿದ ಆ ಮಹಾ ಅರಸುವನ್ನು ನೆನೆಯದಿದ್ದರೆ ನಮ್ಮ ಕರ್ನಾಟಕದ ಇತಿಹಾಸವೇ ಅಪೂರ್ಣವಾದಂತಾಗಿ ಬಿಡುತ್ತೆ. ಈತ ಬರೆಸಿದ ಕನ್ನಡದ ಮೊದಲ ಕೃತಿ ಕವಿರಾಜ ಮಾರ್ಗದಲ್ಲಿಯೇ ಐತಿಹಾಸಿಕ ಕರ್ನಾಟಕದ ಎಲ್ಲೆಗಳು ಎಲ್ಲೆಲ್ಲಿದ್ದವು ಎಂಬ ಸ್ಪಷ್ಟ ಚಿತ್ರಣ ನಮಗೆ ಸಿಗುತ್ತೆ.
ಕಾವೇರಿಯಿಂದ ಗೋದಾವರಿ ವರಮಿರ್ಧ ನಾಡು ಎಂದು ಅಮೋಘವರ್ಷ ಬಣ್ಣಿಸಿರುವುದು ಈ ಕವಿರಾಜ ಮಾರ್ಗದಲ್ಲಿಯೇ. ಹಾಗೆ ಇವತ್ತಿನ ಇಂಡೋನೇಷ್ಯಾದ ಜಾವಾ ದ್ವೀಪವನ್ನು 11ನೇ ಶತಮಾನದ ಸುಮಾರಿಗೆ ಆಳಿದ್ದ ಶ್ರೀ ವಿಜಯ ಆ ದೇಶಕ್ಕೆ ಬರುತ್ತಿದ್ದ ವ್ಯಾಪಾರಿಗಳಲ್ಲಿ ಕರ್ನಾಟಕದವರೂ ಇದ್ದರು ಎನ್ನುವುದನ್ನು ಹೇಳಿದ್ದಾನೆ. ಇಂದಿನಂತೆ ಬಹಳ ಹಿಂದೆಯೂ ಕನ್ನಡಿಗರು ಅನ್ಯ ದೇಶಗಳೊಂದಿಗೆ ವ್ಯಾಪಾರ ವ್ಯವಹಾರ ಹೊಂದಿದ್ದುದಕ್ಕೆ ಪ್ರಬಲ ಪುರಾವೆ ಇದು. ಇನ್ನು 14ನೇ ಶತಮಾನದಿಂದ 17ನೇ ಶತಮಾನದವರೆಗೆ ಮುತ್ತು ರತ್ನಗಳನ್ನು ರಸ್ತೆಯಲ್ಲಿ ಮಾರುತ್ತಿದ್ದ ವಿಶ್ವದ ಶ್ರೀಮಂತ ಸಾಮ್ರಾಜ್ಯ, ವಿಶ್ವದಲ್ಲೇ ಎರಡನೆಯ ದೊಡ್ಡ ನಗರವೆಂದೆಲ್ಲ ಹೆಗ್ಗಳಿಕೆಗೆ ಪಾತ್ರವಾಗಿದ್ದ ವಿಜಯನಗರವು ಕೂಡ ಕರ್ನಾಟಕ ಸಾಮ್ರಾಜ್ಯವೆಂದೇ ಕರೆಯಲ್ಪಡುತ್ತಿತ್ತು. ಹಾಂ, ನಮ್ಮ ಈ ಕರ್ನಾಟಕ ಸಾಮ್ರಾಜ್ಯವು ಒಡಿಶಾದಿಂದ ಲಂಕೆವರೆಗೂ ಹಬ್ಬಿತ್ತು ಅಂದರೆ ಯಾವ ಕನ್ನಡಿಗನಿಗೆ ತಾನೇ ಹೆಮ್ಮೆಯಾಗೋದಿಲ್ಲ ಹೇಳಿ. ಹೀಗೆ ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಅಕ್ಷರಶಃ ಅರ್ಚಿಸಿಕೊಂಡ ಈ ನಮ್ಮ ಕನ್ನಡ ನಾಡು 1 ನವೆಂಬರ್ 1956 ಮೈಸೂರು ರಾಜ್ಯ ಆಗಿಯೂ, ಮುಂದೆ 1 ನವೆಂಬರ್ 1973 ಈ ಮಣ್ಣಿನ ನಿಜವಾದ ಹೆಸರಾದ ಕರ್ನಾಟಕವೆಂದು ನಾಮಕರಣಗೊಂಡಿದ್ದು ಎಲ್ಲರಿಗೂ ತಿಳಿದೇ ಇದೆ. ಗೆಳೆಯರೇ, ಇದೇ ಚಿನ್ನದ ನಾಡು, ಹೊನ್ನಿನ ಬೀಡು, ಶ್ರೀಗಂಧದ ಬೀಡು, ಶಿಲ್ಪ ಕಲೆಗಳ ನೆಲೆವೀಡು ಎಂದೆಲ್ಲ ಕರೆಯೋ ನಮ್ಮ ನಾಡಿನ ಪ್ರಾಚೀನ ಇತಿಹಾಸ. ಈ ಸಂಚಿಕೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮಗೆ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಕರ್ನಾಟಕದ ಕನ್ನಡದ ಕುರಿತಾಗಿ ಅಚ್ಚರಿಯ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿವರೆಗೆ ಜೈ ಕರ್ನಾಟಕ, ಜೈ ಭುವನೇಶ್ವರಿ.